ಕ್ವಶನ್ ನಂಬರ್ ಒಂದು IAS ಪ್ರಿವಿಯಸ್ ಕ್ವಶನ್ಸ್ ಅದಾವ್ರಿ. ಒಂದು ಆಯತಾಕಾರದ ಪ್ರದೇಶದ ಸುತ್ತಲೂ 6 ಕಿಲೋಮೀಟರ್ ದೂರವನ್ನು ಒಬ್ಬ ವ್ಯಕ್ತಿ ಕ್ರಮಿಸುತ್ತಾನೆ. ಒಂದು ವೇಳೆ ಅವನು ಆಯತದ ಪ್ರದೇಶದ ವಿಸ್ತೀರ್ಣ 2 ಚದುರ್ ಕಿಲೋಮೀಟರ್ ಇದ್ದರೆ ಆಯತದ್ದು, ಹಾಗಾದರೆ ಅದರ ಉದ್ದ ಮತ್ತು ಅಗಲಗಳ ವ್ಯತ್ಯಾಸ ಎಷ್ಟು ಅಂತ ಕೇಳ. ಮೊದಲ ನಮಗೇನು ಗೊತ್ತಿರಬೇಕು ಅಂದ್ರೆ ಆಯತ ಅಂದ್ರೆ ಹಿಂಗಿರ್ತದ ಅನ್ನೋದು ಗೊತ್ತಿರಬೇಕು. ಇದಕ್ಕ ರೆಕ್ಟ್ಯಾಂಗಲ್ ತರ ಅಥವಾ ಆಯತ ತರ, ಆಯತದ ಸುತ್ತಲೂ 6 ಕಿಲೋಮೀಟರ್ ಆಗ್ಬೇಕಂದ್ ನಾನು 6 ಕಿಲೋಮೀಟರ್ ಆಗ್ಬೇಕಂದ್ರ ಇದು 2 ಇದ್ರ ಇದನ್ನು ಎಷ್ಟಿರ್ತದ, ಇದು 1 ಇದ್ರ ಇದನ್ನು ಎಷ್ಟಿರ್ತದ. ಸುತ್ತ ಕೂಡಿಸೋರು ಸುತ್ತಳತಿ 6 ಆಗ್ತದ ಇಲ್ಲ ನೋಡ್ರಿ, 2 2 4 1 5 ಇದೊಂದು ವಿಸ್ತೀರ್ಣ 2 ಆಗ್ಬೇಕಂದಾನ. ವಿಸ್ತೀರ್ಣ ಎಂದರೆ ಉದ್ದ 8, ಹಾಗಾದ್ರೆ ಉದ್ದ 8 ಅಗಲ ಉದ್ದ ಎಷ್ಟದ ಅಗಲ ಎಷ್ಟದ ಈಕ್ವಲ್ ಟು 2 ಚದುರ್ ಕಿಲೋಮೀಟರ್ ಆಯ್ತೋ ಇಲ್ಲೋ ಅವನ ಕಂಡೀಷನ್ ಅಪ್ಲೈ ಆಯ್ತು. ಹಾಗಾದ್ರೆ ಉದ್ದ ಅಗಲಗಳ ವ್ಯತ್ಯಾಸ ಕೇಳರವರು, ಉದ್ದ ಎಷ್ಟದ 2 ಅದ, ಹಾಗಾದ್ರೆ ಅಗಲ ಎಷ್ಟದ 1, ವ್ಯತ್ಯಾಸ ಅಂದ್ರೆ ಏನ್ ಮಾಡಬೇಕು, ಮೈನಸ್ ಮಾಡಿದ್ರ ಎಷ್ಟು ಉಳಿಯಿತು, ಎಷ್ಟು ಬಿಡಿಸಿದ್ರ 1984 ದೊಳಗ IAS ಜಾಬ್ ಆಗ್ತಿತ್ತು. ಎ ಹಾಗೂ ಬಿಗಳ ಸಂಬಳ ಸಮವಾಗಿದೆ, ಇಬ್ಬರಿಗೆ ಪೇಮೆಂಟ್ ಸೇಮ್ ಅದ, ಆದರೆ ಅವರ ಮೂಲ ವೇತನ ಬೇರೆ ಬೇರೆಯಾಗಿದೆ, ಒರಿಜಿನಲ್ ಸ್ಯಾಲ್ರಿ ಬೇರೆ ಅದ. ಅವರ ಭತ್ಯೆಗಳು ಕ್ರಮವಾಗಿ ಒಬ್ಬನಿಗೆ ಏನದಂದ್ರ 65% ಬೋನಸ್ ಅದ, ಇನ್ನ ಒಬ್ಬರಿಗೆ 80% ಅದ, ಹಾಗಾದರೆ ಅವರಿಬ್ಬರ ಮೂಲ ವೇತನಗಳ ಪ್ರಮಾಣ ಎಷ್ಟು ಅಂತ ಕೇಳ. ಇಬ್ಬರ ಸಂಬಳಗಳು ಸಮನಾಗಿವೆ, ಹೌದ್ರೆ ಇಬ್ಬರಿಗೆ 1 ರೂಪಾಯಿ ತಿಳ್ಕೊಳ್ಳೋಣ, 1 ರೂಪಾಯಿ 1 ರೂಪಾಯಿ, ಅದರ ಮೇಲೆ 65% ಬೋನಸ್ ಅಂದ್ರೆ ಇವು ಸಪರೇಟ್ ಅದಾವ, ಹಾಗಾದರೆ 65, ಇದು ಏನದಂದ್ರ 65 ಬೋನಸ್ ಆಯ್ತು. ಈಗ ಎಕ್ಸಾಂಪಲ್ ಏನದಂದ್ರೆ ಒಂದೇ ಅದ ಅಂತಂದ್ರೆ ಇದಕ್ಕೇನು ಬೆಲೆನೇ ಇಲ್ಲ, ಬಿಟ್ಬಿಡ್ರಿ. ಆದ್ರ ಬೋನಸ್ ಎಷ್ಟದಂದ್ರ 65, ಏನದ ಇದು, ಇದು ಎಷ್ಟದ, ಇದನ್ನು ಎದುರಾಗದ, ಹಾಗಾದ್ರೆ ಇದ್ರ ಮೀನಿಂಗ್ ಏನಾಯ್ತು ಅಂದ್ರ 100 ಗೆ 65 ರೂಪಾಯಿ ಎಕ್ಸ್ಟ್ರಾ ಆಗ್ತದ ಬೋನಸ್ ಅಂದ್ರೆ 100 ರೂಪಾಯಿ ಸ್ಯಾಲ್ರಿ 65 ರೂಪಾಯಿ, 165 ಆಯ್ತ ಇಲ್ಲರಿ, 100 ಗೆ 65 ಇವಂದು ಸ್ಯಾಲ್ರಿ 100 ರೂಪಾಯಿ ಅದ, 100 ಗೆ ಅರ್ಥ ಆಯ್ತು ನಾ ಹೇಳೋದು. ಇವರು 100 ಗೆ 65 ಬೋನಸ್ ಅಂದ್ರೆ ಎಷ್ಟಾಯ್ತು, ಇದು ಎಕ್ಸ್ ಅಂದ ಅಂತ ಹೇಳಿ ತಿಳ್ಕೊ. ಇವ 100 ಗೆ 80 ಅಂದ್ರೆ ಎಷ್ಟಾಯ್ತು, ಇದು ವಾಯ್ ಅಂತ ಹೇಳಿ ತಿಳ್ಕೊ. ಹಾಗಾದ್ರೆ ಈ ವಾಯ್ ಈ ಕಡೆ ಬಂದಕ್ರ ಈ 165 ಈ ಕಡೆ ಹೋಗ್ತದರೆ ಇಲ್ಲ, ಹಾಗಾದ್ರೆ ಎಕ್ಸ್ ಡಿವೈಡೆಡ್ ಬೈ ವಾಯ್ ಈಸ್ ಈಕ್ವಲ್ ಟು 180 ಡಿವೈಡೆಡ್ ಬೈ ಮಗ್ಗಿ ಬರಬೇಕು, ಮಗ್ಗಿಲೇ ಕಡ್ತ ಹೊಡಿಬಹುದು ಬೇಕಾದ್ರೆ. ಹ 15 ಬರಲ್ಲ ಅಂದ್ರೆ 15 1 15 15 15 15 15 30 12 ಡಿವೈಡೆಡ್ ಬೈ 11 12 ಅನುಪಾತ ಕ್ಲಿಯರ್ ಆಯ್ತರೆ. 100 ಗೆ 65 ಅಂದ್ರೆ ಇವನು 165, ಅವ 100 ಗೆ 80 ಅಂದ್ರೆ 180. ನೆಕ್ಸ್ಟ್ ಕ್ವಶನ್, ಇದರಲ್ಲಿ ಗುಂಪಿಗೆ ಸೇರಲಾರದ ಸಂಖ್ಯೆ ಯಾವುದು 1985 IAS.
ಹೇಳ ಆಲೋಚನೆ ಮಾಡಬೇಕು. ಜೀರೋಕ್ಕ ಒಂದು ಕೂಡಿಸ್ರ ಒಂದು, ಒಂದಕ್ಕ ಎರಡು ಕೂಡಿಸ್ರ ಮೂರು, ಮೂರಕ್ಕ ಮೂರು ಕೂಡಿಸ್ರ ನಾಲ್ಕು, ನಾಲ್ಕು ಕೂಡಿಸ್ರ ಹತ್ತು, ಐದು ಕೂಡಿಸ್ರ ಹದಿನೈದು, ಆರು ಕೂಡಿಸ್ರ ಇಪ್ಪತ್, ಏಳು ಕೂಡಿಸ್ರ ಇಪ್ಪತ್ತೆಂಟು, ಎಂಟು ಕೂಡಿಸಿದ್ರ. ಹಾಗಾದರೆ ಇದರಲ್ಲಿ ತಪ್ಪಾದ ಸಂಖ್ಯೆ ಯಾವುದು? ಇನ್ನು ಮೂವತ್ತಾರಕ್ಕ ಒಂಬತ್ತು ಕೂಡಿಸಿದ್ರ ನಲವತ್ತೈದು, ಮೂವತ್ತಾರು ಒಂಬತ್ತು ನಲವತ್ತೈದು, ಇದು ಕೂಡಿಸೋದು ಟೆನ್ ಪ್ಲಸ್ ಮಾಡೋದು ಗೊತ್ತಿದೆ. ಒಂದು ಕ್ಲಬ್ ಅದ, ಮೀಟಿಂಗ್ ಇರ್ತ, ಆ ಮೀಟಿಂಗ್ ಅಲ್ಲಿ ಕೆಲವು ಕೈಕುಲುಕಗಳು ಅಂದ್ರ ಹ್ಯಾಂಡ್ ಶೇಕ್, ಶೇಕ್ ಹ್ಯಾಂಡ್. ಹಾಗಾದರೆ ಟೋಟಲ್ ಕೈಕುಲುಕಗಳು ಎಷ್ಟು ಆಗುತ್ತವೆ? ಇದಕ್ಕೆ ನಾವು ಆನ್ಸರ್ ಅಲ್ಲಿ ಒರಿಜಿನಲ್ ಎಷ್ಟು ಅಂತ ಕೇಳ್ತಾರ. ಎನ್ ಇಂಟು ದ ಬ್ರಿಕೆಟ್ ಆಫ್ ಎನ್ ಮೈನಸ್ ಒನ್ ಡಿವೈಡೆಡ್ ಬೈ ಟೂ. ಎನ್ ಎಂದರೆ ಇಪ್ಪತ್ತು ತಗೊಂಡೇವು ಅಂದ್ರೆ ಇಪ್ಪತ್ತು ಇಂಟು ಇಪ್ಪತ್ತು ಮೈನಸ್ ಡಿವೈಡೆಡ್ ಬೈ ಎರಡು, ಇಪ್ಪತ್ತಕ್ಕೆ ಇಪ್ಪತ್ತು ಇಂಟು ಹತ್ತೊಂಬತ್ತು ಡಿವೈಡೆಡ್ ಬೈ ಎರಡು ಬಂದಲಿ ಹತ್ತೊಂಬತ್ತು ಹತ್ತಲಿ ಎಷ್ಟು? ನೆಕ್ಸ್ಟ್ ಇದು 86 ಐಎಸ್. ಏನಾಯ್ತು ಇದು ಸರಳ ಹೇಳಿ. ಎಯ ಬೆಲೆಯು ಬಿಯ ಅರ್ಧದಷ್ಟು ಬೆಲೆಯಾಗಿದೆ. ಬಿದವನಿಗೆ ಎಟ್ಟದ ಒಂದು ಅರ್ಧ ಎ, ಅವರಿಬ್ರು ಕೂಡಿಸಿದ್ರು ತೊಂಬತ್ತಾರು. ಹಾಗಾದರೆ ಏನದಂದ್ರ ಇದ್ರೊಳಗ ಬಿಯ ಮೌಲ್ಯಗಳು ಎಷ್ಟು? ಈಗ ಬಿಗೆ ಅರವತ್ನಾಲ್ಕು ತಿಳಿ ತೋಳ್ರಿ ಫಸ್ಟ್ ಆಪ್ಷನ್. ಇವನ ಅರ್ಧ ಎ ಇರಬೇಕು, ಅರ್ಧ ಅಂದ್ರೆ ಎಟ್ಟಾಯ್ತು, ಎರಡು ಕೂಡಿಸಿದ್ರೆ ಎಷ್ಟು ಬರಬೇಕು? ಬರ್ತ ಇಲ್ಲ. ಹಾಗಾದ್ರೆ ಆಪ್ಷನ್ ನಂಬರ್ ಇದು ಬಿಯ ಮೌಲ್ಯ. ಅವನ ಅರ್ಧ ಎ, ಇಬ್ರು ಕೂಡಿಸಿದ್ರೆ ತೊಂಬತ್ತಾರು. ಅರ್ಥ ಆಯ್ತ್ರಿ? ನೆಕ್ಸ್ಟ್ ಇವುಗಳನ್ನು ಅನುಕ್ರಮವಾಗಿ ಹೇಳಿರಿ, ಅಂದ್ರೆ ಮುಂದಿನ ಸರಣಿಯ ಮುಂದಿನ ಸಂಖ್ಯೆಯನ್ನು ಗುರುತಿಸಿ. ಒಂದರ ಘನ ಮೈನಸ್ ಒಂದು, ಎರಡರ ಘನ ಮೈನಸ್ ಒಂದು, ಮೂರರ ಘನ ಮೈನಸ್ ಒಂದು, ನಾಲ್ಕರ ಘನ ಮೈನಸ್, ಐದರ ಘನ ಮೈನಸ್ ಒನ್, ಒಂದರ ಘನ ಒಂದು ಮೈನಸ್ ಒಂದು ಜೀರೋ, ಎಂಟು ಮೈನಸ್ ಒಂದು ಏಳು, ಇಪ್ಪತ್ತೇಳು ಮೈನಸ್ ಒಂದು ಇಪ್ಪತ್ತಾರು, ಅರವತ್ನಾಲ್ಕು ಮೈನಸ್ ಒಂದು ನೂರ ಇಪ್ಪತ್ತ ಐದು ಮೈನಸ್ ಒಂದು ನೂರ ಇಪ್ಪತ್ತ. ಅಲ್ಲಿ ಏನಾದ್ರೆ ಹೆಚ್ಚು ಕಡಿಮೆ ಬರ್ಲಿ, ನಾವು ಎಲ್ಲರೂ ಇದು ಇದು ಮಾಡುವತ್ತಿಗೆ ಹೆಚ್ಚು ಕಡಿಮೆ. ಅಥವಾ ಏನದಂದ್ರ ಇದು ಏನದಂದ್ರ ಒಂದದ ಇಲ್ಲೇ ನೋಡ್ರಿ, ಒಂದು ಎರಡು ಮೂರು ನಾಲ್ಕು, ಇದು ಐದರದೇ ಬೇಕು. ಆರರದ ನೋಡ್ರಿ, ನೋಡೋಣ. ಆರರ ಘನ ಮೈನಸ್ ಒಂದು, ಏಳ್ನೂರ ಹದಿನಾರು ಮೈನಸ್ ಒಂದು ಏಳ್ನೂರ, ಅಂದ್ರೆ ಇಲ್ಲೇ ಏನದೇ ಹೆಚ್ಚು ಕಡಿಮೆ ಅದು. ಅದಕ್ಕ ಇವೆಲ್ಲ ಎಂಥ ಸಂಖ್ಯೆಗಳದಾವ? ಏನದವ್ರಿ? ಹಾ, ಘನ ಸಂಖ್ಯೆಗಳೇ ಅದಾವ. ಅದಕ್ಕ ಇದಕ್ಕೆ ಆನ್ಸರ್ ಎಷ್ಟು ಬರೀಬೇಕು? ಒನ್ ಟೂ ಒಂದು ವೇಳೆ ನೀನು ಒಂದು ಸರದಿಯ ಸಾಲಿನಲ್ಲಿ ಎರಡು ತುದಿಗಳಿಂದ ಒಂಬತ್ತನೆಯವನು ಆಗಿದೆಯ ಅಂತ ಕೇಳ್ತಾರ. ಹಾಗಾದ್ರೆ ಆ ಸಾಲಿನಲ್ಲಿರುವ ವ್ಯಕ್ತಿಗಳು ಎಷ್ಟು ತಿಳಿದ? ಅದಕ್ಕೆ ನಾವೇನ್ ಮಾಡ್ಬೇಕು ಅನ್ನೋದು ಹೇಳ್ದೆ. ಒನ್ ಟೂ ತ್ರೀ ಫೋರ್ ಫೈವ್ ಸುಮ್ಮಿಟೆ ತೋಳ. ನೀ ಈ ಕಡೆದಿಂದನು ಮೂರನೇದವ, ಈ ಕಡೆದಿಂದನು ಮೂರನೇದವ ಅಂದ್ರ
ಇದರ ಅರ್ಥ ಈ ಕಡದು ಮೂರನೇದು ಈ ಕಡದು ಮೂರನೇದು ಮೂರು ಪ್ಲಸ್ ಮೂರು ಆರು ಇವು ಒಬ್ಬನೇ ಇರೋದ್ರಿಂದ ಇಲ್ಲಿ ಎರಡು ಸಲ ಎಣಿಸಿರ್ತೇವೆ ಮೈನಸ್ ಒಂದು ಉತ್ತರ ಐದು ಬರ್ತದಿಲ್ಲ ಐದೇ ಅದಾರ ಇಲ್ಲಿ ನೋಡ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಇಲ್ಲಿ ನಾನು ಈ ಸಲ ನಿಮ್ಗೆ ಎಷ್ಟು ಕೇಳಿದೀವಿ ಅಂದ್ರೆ ಒಂಬತ್ತು ಕೇಳಿದೆವು ಹಾಗಾದ್ರೆ ಈ ಕಡದು ಒಂಬತ್ತು ಆ ಕಡದು ಒಂಬತ್ತು ಕೂಡ್ಸೋರು ಎಷ್ಟು ಇದರ ಒಬ್ಬನೇ ಎರಡು ಸಲ ಎಣಿಸಿರ್ತೀವಿ ಅದಕ್ಕೆ ಮೈನಸ್ ಒಂದು ಈಜ್ ಈಕ್ವಲ್ ಟು ಯಾಕಂದ್ರೆ ಒಬ್ಬ ವ್ಯಕ್ತಿ ಈ ಕಡೆ ಒಮ್ಮೆ ಎಣಿಸಿರ್ತೇವೆ ಈ ಕಡೆ ಒಮ್ಮೆ ಎಣಿಸಿರ್ತೇವೆ ಅದರಲ್ಲಿ ರಿಯಲ್ ಇರೋದು ಒಬ್ಬನೇ ಇರೋನಿರ್ತಾನ ಅದಕ್ಕೆ ಎರಡು ಸಲ ಕೂಡಿಸ್ಕೊಂಡು ಒಂದೊಂದು ಸಲ ಮೈನಸ್ ಮಾಡಬೇಕು ಇವುಗಳಲ್ಲಿ ಎಂಟನೆಯ ಸ್ಥಾನದಲ್ಲಿ ಬರುವ ಸಂಖ್ಯೆ ಯಾವುದು ತಿಳಿದ ಆಲ್ರೆಡಿ ಐದು ಅವನೇ ಕೊಟ್ಟನ ಮೂರೇ ನೀವು ಕಂಡುಹಿಡಿಬೇಕು ಅವಾಗ ಆನ್ಸರ್ ಸಿಗ್ತು ಒಂದಕ್ಕ ಎರಡು ಕೂಡಿಸ್ರಿ ಮೂರು ಎರಡಕ್ಕ ಮೂರು ಕೂಡಿಸ್ರಿ ಐದು ಐದಕ್ಕ ಮೂರು ಕೂಡಿಸ್ರಿ ಎಂಟು ಐದು ಎಂಟು ಎಷ್ಟು ಎಂಟು ಹದಿಮೂರು ಎಷ್ಟು ಹಾಗಾದ್ರೆ ಇಪ್ಪತ್ತೊಂದು ಹದಿಮೂರು ಎಷ್ಟು ಹಾಗಾದ್ರೆ ಎಂಟನೇ ಸ್ಥಾನದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಆನ್ಸರ್ ಯಾವುದು ಇದು 84 IAS ಧನ್ಯವಾದ ಇತೇನು